ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಸುಪ್ರಿ ಕನ್ನಡ ವ್ಲಾಗ್ಸ್, ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಐ ಹೋಪ್ ಎಲ್ರು ಕೂಡ ಆರಾಮಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಂದ್ರೆ, ನೀವು ಆಲ್ರೆಡಿ ತಮ್ಲೈನ್ ನೋಡ್ದಾಗೆ ಗೃಹಲಕ್ಷ್ಮಿಯರಿಗೆ ಅಂದ್ರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಏನಂತ ಟ್ವೀಟ್ ಮಾಡಿದ್ದಾರೆ, ಸೊ ಏನದು ಸಿಹಿ ಸುದ್ದಿ, ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡ್ದಾಗೆ ಗೃಹಲಕ್ಷ್ಮಿಯರಿಗೆ ಏನಂತ ಟ್ವೀಟ್ ಮಾಡಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಆಗಸ್ಟ್ ಮತ್ತೆ ಜುಲೈ ತಿಂಗಳು ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ತರಹದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕಿಲ್ಲ, ಮತ್ತೆ ಅದಕ್ಕೆ ವೇಟ್ ಮಾಡ್ತಿದ್ದಾರೆ ಕೂಡ. ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಿದ್ದಾರೆ. ಸೊ ನಾನು ಹೇಳೋದಾದ್ರೆ, ಸಿಹಿ ಸುದ್ದಿಯನ್ನ ಕೊಡ್ತಿದ್ದೀನಿ, ಶೀಘ್ರದಲ್ಲೇ ನಿಮ್ಗೆ ಗೃಹಲಕ್ಷ್ಮಿಯರು ಯೋಜನೆ ಮಾಡಕ್ ಹೋಗ್ಬೇಡಿ. ಗೃಹಲಕ್ಷ್ಮಿಯರಿಗೆ ಶೀಘ್ರದಲ್ಲೇ ಈ ಒಂದು 2000 ರೂಪಾಯಿ ಹಣ, ಅಂದ್ರೆ ಆಗಸ್ಟ್ ತಿಂಗಳ ಹಣ ಮತ್ತೆ ಜುಲೈ ತಿಂಗಳ ಹಣ, ಈ ತಿಂಗಳ ಕೊನೆಯಲ್ಲಿ ನಿಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ವಿಟ್ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇವಾಗ ಆಲ್ರೆಡಿ ನ್ಯೂಸ್ ಚಾನಲ್ಲೂ ಕೂಡ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಒಂದು 12ನೇ ಕಂತಿನ ಹಣ ಮತ್ತೆ 13ನೇ ಕಂತಿನ ಹಣ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ 14ನೇ ಕಂತಿನ ಹಣ, 13ನೇ ಕಂತಿನ ಹಣ ಮತ್ತೆ 14ನೇ ಕಂತಿನ ಹಣ, ಇಲ್ಲ 12ನೇ ಕಂತಿನ ಹಣನೇ ಈ ತಿಂಗಳು ಹಾಕ್ಬೋದು, ಇಲ್ಲ ಅಂದ್ರೆ ಒಟ್ಟಿಗೆ. ಇವಾಗ ಏನ್ ಮಾಡ್ತಿದ್ರೆ ನ್ಯೂಸ್ ಚಾನಲ್ ಕೂಡ ಹೇಳ್ತಿರೋ ಹಾಗೆ, ಒಟ್ಟೊಟ್ಟಿಗೆ 4000 ಹಣ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂದ್ರೆ ಈ ತಿಂಗಳು ನಿಮ್ಗೆ ಆಗಸ್ಟ್ ತಿಂಗಳ ಹಣ ಬರ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ತಿಂಗಳು ಮುಗಿಯೋದ್ರ ಒಳಗಡೆ ಆಗಸ್ಟ್ ತಿಂಗಳ ಹಣ, ಅಂದ್ರೆ 12ನೇ ಕಂತಿನ ಹಣ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬಾಕಿ ಹಣ ಏನಿದೆ ಅದನ್ನು ಕೂಡ ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು 3 ಕಂತಿನ ಹಣ ನಿಮ್ಗೆ ಬಾಕಿ ಏನಿದೆ ಅದನ್ನು ಸೇರಿಸಿ ನಿಮ್ಗೆ ಈ ತಿಂಗಳಲ್ಲಿ ಹಾಕಿರ್ತೀವಿ. ಇನ್ನು ಅಕ್ಟೋಬರ್ ತಿಂಗಳಲ್ಲೂ ಕೂಡ ನಿಮ್ಗೆ ಈ ಒಂದು 13ನೇ ಕಂತಿನ ಹಣ ಮತ್ತೆ 14ನೇ ಕಂತಿನ ಹಣ ಎರಡೆರಡು ಕೂಡ ಅವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಮತ್ತೆ ಎಷ್ಟು ಕೋಟಿ ಅಂದ್ರೆ 2500 ಕೋಟಿ ಇವಾಗ ಆಲ್ರೆಡಿ ಮೂವ್ ಮಾಡಿದ್ದಾರೆ, DBT ಮೂಲಕ ಪುಷ್ ಮಾಡಿದ್ದಾರೆ. ನಾವು ಕೂಡ ವೇಟ್ ಮಾಡ್ತಿದ್ದೀವಿ, ಬಂದ ತಕ್ಷಣ ನಿಮ್ಗೆ ಗೃಹಲಕ್ಷ್ಮಿಯರ ಖಾತೆಗೆ 2000 ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗಾಗಿ ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು 50% ಮಾತ್ರ ಒಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಹೇಳ್ತಿರೋ ಪ್ರಕಾರ, ಅಂದ್ರೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಈ ತಿಂಗಳೇ ನಿಮ್ಗೆ ಬಾಕಿ ಹಣ ಮತ್ತೆ ಅದ್ರ ಜೊತೆಗೆ 13 ಮತ್ತೆ 12ನೇ ಕಂತಿನ ಹಣ ಬರುತ್ತೆ, ಗೃಹಲಕ್ಷ್ಮಿಯರು ಯೋಚನೆ ಮಾಡಬೇಡಿ, ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿರೋದು. ಆದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ 50% 50-50% ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಯಾವುದೇ ಕಾರಣಕ್ಕೂ ಒಟ್ಟಿಗೆ 4000-6000 ಹಣ ಹಾಕೋದಿಕ್ಕಾಗಲ್ಲ. ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ 2000 ರೂಪಾಯಿ ಹಣನ ಈ ತಿಂಗಳು ಹಾಕ್ಬೋದು ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ ತಿಂಗಳು ಕೂಡ ಮುಗ್ದೋಗುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ 2000 ರೂಪಾಯಿ ಹಣ ಹಾಕ್ಬೋದು ಅನ್ಸುತ್ತೆ, ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಪೂರ್ತಿ ಹಣ ಹಾಕ್ಬೋದು ಅಂತಷ್ಟ ಅಂದ್ರೆ ಒಂದು 10 ದಿನದಲ್ಲಿ 1 ಕಂತಿನ ಹಣ ಅಂದ್ರೆ 13ನೇ ಕಂತಿನ ಹಣ, ಒಂದಷ್ಟು ದಿನ ಕಳೆದ್ಮೇಲೆ ಅಕ್ಟೋಬರ್ ತಿಂಗಳಲ್ಲೇ ಇನ್ನೊಂದು 14ನೇ ಕಂತಿನ ಹಣ ಕೂಡ ಹಾಕ್ಬೋದು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು. ಇವಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ 13ನೇ ಕಂತಿನ 12ನೇ ಕಂತಿನ ಹಣವನ್ನ ಪುಷ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಮ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಮೌಂಟ್ ಬಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ತಡ ಮಾಡೋದಿಲ್ಲ, ಡಿಲೇ ಮಾಡೋದಿಲ್ಲ. ಗೃಹಲಕ್ಷ್ಮಿಯರಿಗೆ ನಾವು ನೇರವಾಗಿ ಅವರ ಒಂದು ಖಾತೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಅದ್ರ ಜೊತೆಗೆ ಮಂಗಳಮುಖಿಯರಿಗೂ ಕೂಡ ಅಮೌಂಟ್ ಅನ್ನ ಹಾಕಿಲ್ಲ, ಅಂದ್ರೆ ಈ ಒಂದು 3 ಕಂತಿನ ಹಣ ಹಾಕಿಲ್ಲ ಅವ್ರಿಗೂ, ನಮ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅದು ಕೂಡ ಅಮೌಂಟ್ ಬಂದ್ರೆ ಅವ್ರಿಗೂ ಕೂಡ ನಾವು ಅವರ ಒಂದು ಖಾತೆಗೆ
ಹಾಕ್ಬಿಡ್ತೀವಿ, ಅವರ ಒಂದು ಅಕೌಂಟ್ಗೆ ನೇರವಾಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ.